ಎಲ್ಲರಿಗೂ ನಮಸ್ಕಾರ. ಮೊನ್ನೆ ನಾನು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಮೇಲೆ ಪಿ ಯು ಸಿ ಅಡ್ಮಿಷನ್ ಕೆ ಸಿ ಡಿ ಕಾಲೇಜ್ಗೆ ಹ್ಯಾಂಗೆ ಮಾಡಿಸ್ಬೇಕಂತ ಒಂದು ವಿಡಿಯೋ ಮಾಡಿದ್ದೆ. ಅದರೊಳಗೆ ಕಮೆಂಟ್ ಬಾಕ್ಸ್ ಒಳಗಡೆ ನನ್ನ ಸ್ನೇಹಿತರು ಭಾಳ ಕಮೆಂಟ್ ಮಾಡಿದರು, ನಮ್ಗೆ ಡಿಗ್ರಿ ಅಡ್ಮಿಷನ್ ಮಾಡಿಸೋದು ಹೆಂಗ್ರಿ ಕೆ ಸಿ ಡಿಗೆ ಅಂತ. ಇವತ್ತು ನಾನು ಕರ್ನಾಟಕ ಕಾಲೇಜ್ ಧಾರವಾಡ ಅಂದರೆ ಕೆ ಸಿ ಡಿ ಕಾಲೇಜ್ಗೆ ಡಿಗ್ರಿ ಹೆಂಗೆ ಅಡ್ಮಿಷನ್ ಮಾಡಿಸೋದು, ಈಗ ಬಿ ಎ, ಬಿ ಕಾಮ್, ಬಿ ಎಸ್ ಸಿ ಮತ್ತು ಬಿ ಎಸ್ ಡಬ್ಲ್ಯೂ ಹೆಂಗೆ ನಾವು ಆನ್ಲೈನ್ ಒಳಗೆ ಹಾಕೋದು. ಈಗ ನೋಡಿದ್ರೆ ಕರ್ನಾಟಕ ವಿಶ್ವವಿದ್ಯಾಲಯ ಎನ್ ಇ ಪಿ ಅಡಿಯಲ್ಲಿ ಅಡ್ಮಿಷನ್ ಮಾಡಬೇಕು, ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಅವಾಗ ಏನು ಮಾಡ್ತಿದ್ರು, ಡೈರೆಕ್ಟ್ ನಾವೊಂದು ಅರ್ಜಿ ಫಾರ್ಮ್ ತುಂಬಿ ಹೋಗಿ ಕಾಲೇಜಿಗೆ ಕೊಟ್ಟರೆ ಅಲ್ಲೇ ಸೆಲೆಕ್ಷನ್ ಲಿಸ್ಟ್ ಬಿಡ್ತಿದ್ರು. ಒಂದು ಫಸ್ಟ್ ಲಿಸ್ಟು, ಸೆಕೆಂಡ್ ಲಿಸ್ಟು, ಥರ್ಡ್ ಲಿಸ್ಟು ಅಂತ ಹಸ್ತಿದ್ರು. ಅವಾಗ ನಾವು ಹೋಗಿ ಅಡ್ಮಿಷನ್ ಮಾಡಿಸ್ತಿದ್ವಿ. ಆದರೆ ಈ ಸಾರಿ ಸಂಪೂರ್ಣ ಎಲ್ಲ ಚೇಂಜ್ ಆಗೈತಿ, ನಾವೆಲ್ಲನೂ ಆನ್ಲೈನ್ ಮುಖಾಂತರನ ಮಾಡಬೇಕು. ಹೆಂಗೆ ಮಾಡಬೇಕಂದ್ರೆ ಇಲ್ಲೇ UUCMS ಅಂದರೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ ಲಿಂಕ್. ನಾನು ಮತ್ತೊಮ್ಮೆ ಹೇಳ್ತೀನಿ, ಕರ್ನಾಟಕ ಕಾಲೇಜ್ಗೆ ಅಂದರೆ ಕೆ ಸಿ ಡಿಗೆ ನೀವು ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ಕಾಲೇಜಿಗೆ ಬರೋಂಥ ಅವಶ್ಯಕತೆಯೇ ಇಲ್ಲ, ಎಲ್ಲ ನೀವು ಆನ್ಲೈನ್ ಮುಖಾಂತರನ ಮಾಡ್ಬೋದು. ಭಾಳ ದೂರ ದೂರ್ಲಿದ್ದ ಬರ್ತೀರಿ, ದಯವಿಟ್ಟು ಬಂದು ನಿಮ್ಮ ಟೈಮು ದುಡ್ಡು ವೇಸ್ಟ್ ಮಾಡ್ಕೊಳೋಕೆ ಹೋಗಬೇಡ್ರಿ. UUCMS ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅದರೊಳಗಡೆ ಲಾಗಿನ್ ಆಗಿ ನೀವು, ನಿಮಗೇನಾದರೂ ಇದು ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಪಕ್ಕದಲ್ಲಿರತಕ್ಕಂಥ ನೆಟ್ ಸೆಂಟರ್ಗೆ ಅಥವಾ ಸೈಬರ್ ಸೆಂಟರ್ಗೆ ಹೋಗಿ ನಾನು ಕರ್ನಾಟಕ ಕಾಲೇಜ್ ಧಾರವಾಡ ಇದಕ್ಕೆ ಅಪ್ಲಿಕೇಶನ್ ಹಾಕಾಕತ್ತೇನೆ ರೀ, ನಮ್ಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ರಿ ಅಂತ ಹೇಳಿರಿ. ಭಾಳ ಸಿಂಪಲ್ ಐತಿ. ಫಸ್ಟ್ ಆ ವೆಬ್ಸೈಟನ್ನು ನೀವು ಓಪನ್ ಮಾಡಿದ್ರೆ ಅಲ್ಲಿ ಓಪನ್ ಆಗ್ತೈತಿ. ಆಮೇಲೆ ಅದರೊಳಗಡೆ ಸ್ಟೂಡೆಂಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸ್ಟೂಡೆಂಟನ್ನು ಸೆಲೆಕ್ಟ್ ಮಾಡತ್ಲೇ ನ್ಯೂ ರಿಜಿಸ್ಟ್ರೇಷನ್ ಅಂತ ಇರ್ತೈತಿ, ನ್ಯೂ ರಿಜಿಸ್ಟ್ರೇಷನ್ ಓಪನ್ ಆಗತ್ಲೆ ನಿಮ್ಮದೆಲ್ಲ ಫಾಲೋಅಪ್ ಕೇಳ್ತೈತೆ. ಅದು ಈಗ ಪಿ ಯು ಸಿ ರಿಸಲ್ಟ್ ಬಂದ್ಬಿಟ್ಲೆ, ಪಿ ಯು ಸಿ ರಿಸಲ್ಟ್ ಬಂದಿರ್ತೈತಿ, ಅವನ್ನೆಲ್ಲ ತುಂಬ್ಕೊತ ಹೋಗಬೇಕು, ಫೋಟೋ ಕಾಪಿ ಮಾಡಬೇಕು. ಆಮೇಲೆ ರಿಜಿಸ್ಟ್ರೇಷನ್ ಆದಮೇಲೆ ಆಮೇಲೆ ನಾವು ಲಾಗಿನ್ ಆಗಬೇಕು. ನಿಮ್ಗೆ ಅಲ್ಲಿ ಒಂದು ಪಾಸ್ವರ್ಡ್ ಕೊಡ್ತಾರೆ, ಮತ್ತೊಂದು ಯೂಸರ್ ಐ ಡಿ ಕೊಡ್ತಾರೆ, ಅವನು ಇಟ್ಕೊಂಡು ನೀವು ಅದರೊಳಗಡೆ ಲಾಗಿನ್ ಆಗಿ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮ್ಮ ರಿಸಲ್ಟ್ ಪ್ರಕಾರ ಕಾಲೇಜಿಗೆ ಹೋಗ್ತೈತಿ. ಕಾಲೇಜ್ನವರು ಅದನ್ನು ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿ ನೀವೇನಾದರೂ ಸೆಲೆಕ್ಟ್ ಆದರೆ ನಿಮ್ಮ ಆನ್ಲೈನ್ದೊಳಗನ ಹಾಕ್ತಾರೆ ಅದನ್ನು ವಾಪಸ್ಸು. ಅದರೊಳಗೆ ನೀವು ಚೆಕ್ ಮಾಡ್ಕೋಬೋದು. ಚೆಕ್ ಮಾಡಿಕೊಂಡು ನೀವು ಅಲ್ಲೇ ಆನ್ಲೈನ್ದಾಗನ ಪೇ ಮಾಡ್ಬೋದು. ಆಮೇಲೆ ನಿಮ್ಮದು ಅಡ್ಮಿಷನ್ ಕಾಲೇಜ್ಗೆ ಆಗ್ತೈತಿ. ಇಷ್ಟ ಇರೋದು. ಇದು ಎನ್ ಇ ಪಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಪ್ರಕಾರ ನಾವು ಯಾರು ಅಪ್ಲಿಕೇಶನ್ ತೊಗೊಂಡು ಕಾಲೇಜ್ಗೆ ಹೋಗೋಂಥ ಅವಶ್ಯಕತೆ ಇಲ್ಲ. ಮತ್ತು ಇನ್ನೊಂದು ವಿಶೇಷತೆ ಏನೈತಪ್ಪ ಅಂದರೆ, ಎನ್ ಇ ಪಿ ಒಳಗಡೆ ನಿಮಗೇನಾದರೂ ಒಂದು ಸಬ್ಜೆಕ್ಟು ಬೇರೆ ಕಾಲೇಜ್ನಾಗ ಐತಿ, ಒಂದು ಸಬ್ಜೆಕ್ಟು ಬೇರೆ ಕಾಲೇಜ್ನಾಗ ಐತಿ, ನಿಮ್ಗೆ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ ಬೇರೆ ಕಾಲೇಜ್ನಾಗ ಐತಿ ಅಂದಾಗ ನೀವು ಬೇರೆ ಕಾಲೇಜಿಗೆ ಇಂಟ್ರೆಸ್ಟ್ ಇರುವಂಥ ಸಬ್ಜೆಕ್ಟನ್ನು ತೊಗೋಬೋದು. ಅದನ್ನು ಸಹ ನಿಮ್ಮ ಸಬ್ಜೆಕ್ಟ್ಗೆ ಆ್ಯಡ್ ಆಗ್ತೈತಿ. ಇದು ಒಂದು ಭಾಳ ಚಲೋ ಐತಿ. ಮತ್ತು ನಾ ಕೊಟ್ಟಂಥ ವಿಷಯ ನಿಮಗೇನಾದರೂ ಭಾಳ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಪಕ್ಕದಲ್ಲಿರತಕ್ಕಂಥ ಒಂದು ಬೆಲ್ನ ಒತ್ತಿರಿ. ನಿಮ್ಗೆ ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಡೌಟ್ಸ್ ಇತ್ತಂದ್ರೆ ನಾನು ಕಮೆಂಟ್ಸ್ ಬಾಕ್ಸ್ ಒಳಗೆ ಹಾಕ್ರಿ. ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಅದ್ರ ಬಗ್ಗೆ ಸೂಕ್ತವಾದ ಮಾಹಿತಿಯನ್ನು ಒದಗಿಸಿಕೊಡ್ತೀನಿ. ಈಗ ನೋಡಿದ್ರೆ ಕೆ ಸಿ ಡಿದು ಕಾಲೇಜಿಂದ ಡಿಗ್ರಿ ಅಡ್ಮಿಷನ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಮತ್ತು ನಿಮಗೆ ಕೆ ಸಿ ಡಿ ಕಾಲೇಜ್ ಬಿಟ್ಟು ಬೇರೆ ಯಾವುದಾದ್ರೂ ಕಾಲೇಜ್ಗೆ ನೀವು ಅಡ್ಮಿಷನ್ ಪ್ರೊಸೆಸ್ ಯಾವ ರೀತಿ ಐತೆ ಅನ್ನೋದು ತಿಳಿಸ್ಕೊಡ್ಬೇಕಂದ್ರೆ ನೀವು ದಯವಿಟ್ಟು ನನಗೆ ಕಮೆಂಟ್ ಮಾಡಿರಿ. ನಾನು ಅದನ್ನು ನಿಮ್ಗೆ ಸಂಪೂರ್ಣ ವಿಷಯದೊಂದಿಗೆ ಅದನ್ನೆಲ್ಲ ವಿಷಯನ ನಿಮಗೆ ತಿಳಿಸ್ಕೊಡ್ತೀನಿ ಅಡ್ಮಿಷನ್ ಮಾಡೋದು. ಧನ್ಯವಾದಗಳು.